ನೀವು ಶೂಟಿಂಗ್ ಎಲ್ಲ ಹೋಗ್ತಾ ಇದ್ರಾ ತಂದೆಯವರು ಸಿನಿಮಾ ಶೂಟಿಂಗ್ ಗೆ ಚಿಕ್ಕ ವಯಸ್ಸು ಕರ್ಕೊಂಡು ಹೋಗಿದ್ರು ಹಸಿರು ತೋರಣ ಅಂತ ಒಂದು ಹಸಿರು ತೋರಣ ಹಸಿರು ತೋರಣ ಅಂತ ಒಂದು ಮಯೂರ ಮಯೂರ ಪ್ಯಾಲೇಸ್ ಅಲ್ಲಿ ಶೂಟಿಂಗ್ ಇತ್ತು ಅಲ್ಲಿ ಹೋಗಿದ್ರು ಆಮೇಲೆ ರಾಜಕುಮಾರ್ ಮಗಳ ಮದುವೆ ಕರ್ಕೊಂಡು ಹೋಗಿದ್ರು ಆಮೇಲೆ ಗಿರಿಜಾ ಲೋಕೇಶ್ ಹೌದು ಅವರ ಮದುವೆ ಕರ್ಕೊಂಡು ಹೋಗಿದ್ರು ಆಮೇಲೆ ವಿಷ್ಣುವರ್ಧನ್ ಮನೆಯಲ್ಲಿ ಏನೋ ಫಂಕ್ಷನ್ ಇತ್ತು ಮದುವೆನೂ ಗೊತ್ತಿಲ್ಲ ಮದುವೆ ಅಂತಾನೆ ಅನ್ಸುತ್ತೆ ಯಾಕೆಂದ್ರೆ ಆಲ್ರೆಡಿ ಐ ಆಮ್ 64 ಸೊ ಡೆಫಿನೆಟ್ಲಿ ಐ ಥಿಂಕ್ ಸಮ್ ಫಂಕ್ಷನ್ ವಾಸ್ ದೇರ್ ಮದುವೆನೇ ಅನ್ಸುತ್ತೆ ಆವಾಗ ಹೋಗಿದ್ದೆ ಆಮೇಲೆ ಸರೋಜಾ ದೇವಿ ಅವ್ರ ಮದುವೆಗೂ ಸ್ವಲ್ಪ ಸರೋಜಾ ದೇವಿ ಅವ್ರಿಗೆ ಜಾಸ್ತಿ ಸರ್ವಿಸ್ ಕೊಟ್ಟಿದ್ದಾರೆ ಅವ್ರಿಗೆ ಇದ್ರು ಅವ್ರದ್ದು ಸ್ವಲ್ಪ ಇತ್ತು ಬಟ್ ಆಮೇಲೆ ಯಾರ್ದ ಹೇಳಿ ಎಲ್ಲ ಕಡೆಯೂ ಸಲ್ಲುವಂಥವ್ರು ನಿಮ್ಮ ತಂದೆ ಎಲ್ಲರ ಜೊತೆಗೂ ಒಳ್ಳೆ ಒಡನಾಟ ಇತ್ತು ಯಾಕೆಂದ್ರೆ ಅವ್ರಿಗೆ ದುರಾಸೆ ಅನ್ನೋದು ಇರಲಿಲ್ಲ ಖಂಡಿತ ಇರಲಿಲ್ಲ ಆಮೇಲೆ ಎಕ್ಸ್ಪೆಕ್ಟೇಷನ್ ಏನೂ ಇಲ್ಲ ಏನೂ ಇಲ್ಲ ಸೊ ಅವ್ರು ಏನಿದ್ರು ಇಲ್ಲಿಂದ ಇಲ್ಲಿಂದ ಅಲ್ಲ ಸೊ ಅದರಿಂದ ಎಲ್ಲರಿಗೂ ಇಷ್ಟಪಡೋರು ಎಲ್ರಿಗೂ ಶ್ರೇಯಸ್ ಬಯಸೋರು ಯಾವಾಗ್ಲೂ ಸೊ ಒಂದು ರಸ್ತೆಯಲ್ಲಿ ನಾನು ಅಪ್ಪ ಹೋದಾಗ ಒಂದು ಚಿಕ್ಕ ಒಂದು ಎಳ್ನೀರು ಮಾರೋರಾಗ್ಲಿ ನಮಸ್ಕಾರ ಸರ್ ಅನ್ನೋರು ನಿಂತು ಮಾತಾಡ್ಸೋರು ಯಾರೋ ಒಂಚೂರು ಬಿಸಿಲಲ್ಲಿ ಹೋಗ್ತು ಅಂದ್ರೆ ಸಾಕು ಕೊಡ್ಸೋರು ಆ ತರ ಎಲ್ಲ ತುಂಬಾ ಮಾಡೋರು ಒಂದು ಬ್ಯಾಗ್ ತಗ್ಲಾಕಿದ್ರು ಸರ್ ಮನೆಯಲ್ಲಿ ಆ ಬ್ಯಾಗ್ ಅಲ್ಲಿ ದಿನ ಅವ್ರ ಕೈಯಲ್ಲಾದಷ್ಟು 10 ರೂಪಾಯೋ 20 ರೂಪಾಯೋ ಎಷ್ಟಿದ್ರೆ ಅಷ್ಟು ತುಂಬಿಸೋರು ಆ ಬ್ಯಾಗ್ ಅಲ್ಲಿ ಉಂಡಿ ತರ ಆ ಬ್ಯಾಗ್ ಅಲ್ಲಿ ತುಂಬಿಸ್ಬಿಟ್ಟು ಅಕಸ್ಮಾತ್ ಏನಾದ್ರೂ ಈ ಅಡಿಗೆ ಗಿಡಿಗೆ ಏನು ಇಲ್ಲ ಅಂದಾಗ್ಲೋ ಅಥವಾ ಏನೋ ಮಾಡದೇ ಇದ್ದಾಗ ಅಂದ್ರೆ ಒಂದೊಂದು ಟೈಮಲ್ಲಿ ಇನ್ನ ಮಾಡ್ತಾ ಇರ್ತಾರೆ ಅವಾಗ ಬರ್ತಾರಲ್ವಾ ಅಂತ ಟೈಮಲ್ಲಿ ಆ ಬ್ಯಾಗ್ ಅಲ್ಲಿ ಎಷ್ಟಿದೆಯೋ ಅಷ್ಟು ಹೊರಗಡೆ ಕರ್ಕೊಂಡೋಗಿ ಅವ್ರಿಗೆ ಊಟ ಕೊಡಿಸಿನ ಕಳಿಸೋರು ಸರ್ ಆ ತರ ಆತಿಥ್ಯ ನಾನು ಕಲ್ತಿರೋದೇ ನಮ್ಮ ತಂದೆಯಿಂದ ಸೊ ಅದರಿಂದ ಅದು ಏನೋ ಅವ್ರ ಮನಸ್ಸಲ್ಲಿ ಇತ್ತೋ ಏನೋ ಗೊತ್ತಿಲ್ಲ ಅದನ್ನ ಇವಾಗ್ಲೂ ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ ಅಂತ ನನಗನ್ಸುತ್ತೆ ಶಿವರಾಮ ಇಲ್ದಿದ್ರೆ ಶಿವರಾಮಣ್ಣನ ಮೂಲಕ ಒಂದು 100 ಜನ ಸೇರಿದ್ರು ಅವ್ರ ಶತಮಾನೋತ್ಸವಕ್ಕೆ ಎಲ್ಲ 4 ದಿವಸದಲ್ಲಿ ಅರೇಂಜ್ಮೆಂಟು 100 ಜನ ಸೇರಿದ್ರು ಎಲ್ರಿಗೂ ನನ್ಗೆ ಅದೊಂದು ತೃಪ್ತಿಯಾಗಿ ಒಳ್ಳೆ ಊಟ ಹಾಕ್ಸಿದ್ವಿ ನಮಗೆ ಭಾರಿ ಸಂತೋಷ ಸೊ ಅಪ್ಪಂದು ಅದೊಂದು ಆಸೆ ಇತ್ತು ಅದನ್ನ ಈಗ್ಲೂ ಮಾಡಿಸ್ಕೊಂಡು ಬರ್ತಾ ಇದ್ದಾರೆ ಅನ್ನದಾನ ಶ್ರೇಷ್ಠವಾದ ದಾನ ರಾಜ್ಕುಮಾರ್ ಅವರ ಮನೆಯನ್ನು ಇವತ್ತು ನಾವು ಅನ್ನದಾನಕ್ಕೆ ನಾವು ನೆನೆಸ್ಕೊಳ್ಳುವಂತಹ ಒಂದು ಕುಟುಂಬ ಆ ತರ ಪ್ಲಸ್ ಆ ಗುಗ್ಗು ಮಹಲ್ ಅನ್ನೋದು ಸ್ವಲ್ಪ ನಮಗೂ ಅದು ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಯಾಕೋ ಗೊತ್ತಿಲ್ಲ ನಮ್ಮ ಮೂಲಕನೂ ಏನೋ ಒಂದು ಮಾಡಿಸ್ತಾ ಇದ್ದಾರೆ ಶಾರ್ಟ್ಲಿ ಇಟ್ ಈಸ್ ಹ್ಯಾಪನಿಂಗ್ ಸೊ ಐ ವಿಲ್ ಟೆಲ್ ಯು ದಟ್ ಅಬೌಟ್ ದಟ್ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ರಾಜ್ಕುಮಾರ್ ಅವರ ಮನೆಯನ್ನ ದೊಡ್ಡ ಮನೆ ಅಂತ ನಾವು ಹೇಗೆ ಗುರುತಿಸ್ತೀವೋ ಅದೇ ರೀತಿಯಲ್ಲಿ ಗುಗ್ಗು ಮಹಲ್ಗೂ ಒಂದು ಮಹತ್ವ ಇದೆ ಹೌದು ಹೌದು ತಾಜ್ ಮಹಲ್ಗೆ ದೊಡ್ಡದಾಗಿ ಒಂದಿರಬಹುದು ಈ ಗುಗ್ಗು ಮಹಲ್ಗೆ ಅದರಷ್ಟೇ ಒಂದು ಬೆಲೆ ಇದೆ ಅಂತ ಅನ್ಕೊಂಡು ಜೊತೆಗೆ ನೋಡಿ ಆ ಗುಗ್ಗು ಅನ್ನೋ ಪದ ಇದೆಯಲ್ಲ ಹೌದು ಸಾಮಾನ್ಯವಾಗಿ ನಾವು ಯಾರನ್ನಾದ್ರೂ ಒಂದ್ ರೀತಿ ಅಂತಾನೆ ಇರ್ತೀವಿ ಏನಾದ್ರೂ ಒಂದ್ ಸ್ವಲ್ಪ ಡೌನ್ ಮಾಡೋದಕ್ಕೆ ಹೇಳ್ತೀವಿ ಹೌದು ಆ ಡೌನ್ ಮಾಡುವಂತ ವರ್ಡ್ ಅನ್ನ ಕೂಡ ಅವರು ತಮ್ಮ ಇದಕ್ಕೆ ಬಳಸ್ಕೊಂಡು ಅಲ್ಲಿಂದ ಪುಟ್ಟಿದ್ದು ಎದ್ದಿರಲ್ಲ ಅದು ಅವರಲ್ಲಿ ಇದ್ದ ಒಂದು ಆ ಕಲಾವಿದನ ಹೌದು ಒಂದು ಚೇತನ ಆಶೀರ್ವಾದ ಖಂಡಿತ ಇದೆ ಸರ್ ಈಗ ಆ ಲೈನ್ಗೆ ಸ್ವಲ್ಪ ನಮ್ಮ ಮೊಮ್ಮಕ್ಕಳು ಚೆನ್ನಾಗಿ ಸೆಟ್ಲ್ ಆಗಿದ್ದಾರೆ ನಮ್ಮ ತಂದೆಯವರ ಅಣ್ಣನ ಮಕ್ಕಳು ಒಬ್ಬರು ಅರಿಜೋನಲ್ಲಿದ್ದಾರೆ ಅವರು PhD ಇನ್ ಫಿಸಿಯಾಲಜಿ ಮಾಡಿ ಡೈರೆಕ್ಟರ್ ಆಫ್ ಸೈನ್ಸಸ್ ಅಲ್ಲಿ ಇದ್ದಾರೆ ಅಲ್ಲಿ ಅರಿಜೋನಲ್ಲಿ ಇನ್ನೊಬ್ಬರು ಟಾಟಾ ಕನ್ಸಲ್ಟೆನ್ಸಿಯಲ್ಲಿ AGM HR ಆಗಿ ಇದ್ದಾರೆ ಚೆನ್ನಾಗಿ ಸೆಟ್ಲ್ ಆಗಿದ್ದಾರೆ ಆಮೇಲೆ ಇದು ಕಾಮೆಂಟ್ ಬಾಕ್ಸ್ ಅಲ್ಲಿ ಒಂದು ನೋಡ್ದಂಗಿತ್ತು ಸರ್ ಏನು ಇಟ್ ಈಸ್ ರಿಡಿಕ್ಯುಲಸ್ ಟು ಸೇ ದಟ್ ಎಕನಾಮಿಕಲಿ ದೇ ಆರ್ ನಾಟ್ ಸೋ ಬ್ಯಾಕ್ವರ್ಡ್ ಅಂತ ಅವರು ಬಟ್ ಅದು ಆಕ್ಚುಲಿ ನೀವು ಹೇಳಿದ್ದು ಏನಂತ ಹೇಳಿದ್ರೆ ನಮ್ಮ ತಂದೆಯವರು ಸತ್ತಾಗ ಅವರು ಕೂಡಿಟ್ಟಿರೋ ಹಣದಲ್ಲಿ ಸಂಸ್ಕಾರ ಆಗ್ಬೇಕು ಅನ್ನೋದು ಇತ್ತು ಅಂತ ಅದಕ್ಕೂ ಇದಕ್ಕೂ ಲಿಂಕ್ ಅವ್ರು ಆತರ ತಿಳ್ಕೊಂಡು ಅದನ್ನ ಕ್ಲಾರಿಟಿ ಕೊಡೋಣ ಅಂತ ಆ ದೃಷ್ಟಿಯಿಂದ ಆತರ ಅಲ್ಲ ನೀವು ಹೇಳಿದ್ದು ಕರೆಕ್ಟ್ ಆಗಿದೆ ಅವ್ರು ಅನ್ಕೊಂಡಿದ್ದು ಆತರ ಅಲ್ಲ ಬಟ್ ಏನಂದ್ರೆ ಆಗ ನಮ್ಗೆ 1984 ಅಲ್ಲಿ ಸೊ ಆಕ್ಚುಲಿ ಅವಾಗೇನು 2000 ರೂಪೀಸ್ ಸ್ಯಾಲ್ರಿ ಇರಬಹುದು ನಮ್ಗೆ ಸೊ ಅವ್ರು ಹೇಳಿದ್ದು ಕರೆಕ್ಟೇ ಬಟ್ ಅದಕ್ಕೂ ಇದಕ್ಕೂ ಸಮಂಜಸ ಅಲ್ಲ ಅದು ಹ್ಯಾಂಡ್ಸಮ್ ಸ್ಯಾಲರಿ ದೋಸ್ ಡೇಸ್ ಅಂತ ಹೇಳೋದು ಅವ್ರದ್ದು ಏನಂತ ಇದೆ ಸ್ವಾಭಿಮಾನ ನನ್ನ ದುಡ್ಡಲ್ಲಿ
ಕ್ಲಾರಿಟಿ ಕೊಡೋಣ. ನೀವು ಹೇಳಿರೋ ಅರ್ಥ ಕರೆಕ್ಟ್ ಆಗಿದೆ, ಅವರು ಹೇಳಿರೋದು ಕರೆಕ್ಟ್ ಆಗಿದೆ, ಬಟ್ ಲಿಂಕ್ ಮಾಡುವಾಗ ಅದು ಸ್ವಾಭಿಮಾನದಿಂದ ಹೇಳಿರೋದು ಬಡತನ. ನಿಮ್ಮ ತಾಯಿಯವರು ಭಾಗ್ಯಲಕ್ಷ್ಮಿ ಅವರು? ಹೌದು ಸರ್, ಹೆಸರಿಗೆ ತಕ್ಕಂತ ಭಾಗ್ಯಲಕ್ಷ್ಮಿನೇ. ಆಕ್ಚುಲಿ ಶಿ ವಾಸ್ ಬಾರ್ನ್ ವಿತ್ ಸಿಲ್ವರ್ ಸ್ಪೂನ್ ಅಂತ. ಇಬ್ರು ಇಬ್ರಿಗೂ ತುಂಬ ಇತ್ತು ಆಸ್ತಿಗಳು. ಮದುವೆಗಳಾದ ಮೇಲೆ ಸ್ವಲ್ಪ ಎಲ್ಲ ಪುಸ್ತಕದಲ್ಲಿ ಹಾಕಿದ್ದಾರೆ. ತುಂಬಾನೇ ಅಕ್ಕಿ ಪೇಟೆ, ಕಾಟನ್ ಪೇಟೆ, ಬಳೆಪೇಟೆ, ಆಮೇಲೆ ಅಲ್ಲಿ ಲಾಲ್ದಾಸ್ ಗುಡಿ ಅಂತ ಇದೆ, ಅಲ್ಲಿ ತುಂಬಾ ಮನೆಗಳಿದ್ವು ಸರ್. ಏನೋ ಗೊತ್ತಿಲ್ಲ, ಈ ಚಿತ್ರರಂಗಕ್ಕೆ ಹೋಗೋ ಇದಿತ್ತೋ ಏನೋ ಗೊತ್ತಿಲ್ಲ, ಯಾವ ಉಳಿಲಿಲ್ಲ ಸರ್. ಸ್ವಲ್ಪ ಆಸ್ತಿ ಪಾಸ್ತಿ ಏನೂ ಉಳಿದಿಲ್ಲ, ಪ್ಲಸ್ ಅಷ್ಟೇನು ನಿಷ್ಠೇನೂ ಇರಲಿಲ್ಲ ಇವ್ರಿಗೆ. ಚೆನ್ನಾಗಿ ಇತ್ತು ಸರ್ ಈ ಫಿಲಮಲ್ಲಿ ಮಾಡ್ಕೊಂಡು ಬಂದರು. ನಮ್ಮ ತಾಯಿಯವ್ರದ್ದು ತುಂಬ ಸ್ಯಾಕ್ರಿಫೈಸಿಂಗ್ ಇದು ಅಂತ ಅನಿಸುತ್ತೆ. ಭಾಗ್ಯಲಕ್ಷ್ಮಿ ಅಂತ ಹೆಸರಿಗೆ ಕರೆಕ್ಟಾಗಿ ತುಂಬ ತಾಳ್ಮೆಯಿಂದ ತಂದೆಯವ್ರ ಜೊತೆ ಬಾಳ್ವೆ ನಡೆಸ್ಕೊಂಡು ಬಂದಿದ್ದಾರೆ. ಹೌದು, ನಿಮ್ಮ ತಂದೆಯವರು ಸ್ವಲ್ಪ ನಾಟಕ ಗಿಟ್ಕ ಅಂತ ಓಡಾಡ್ತಾ ಇದ್ರು, ಅದಕ್ಕೆ ನಿಮ್ಮ ತಾತನವರು ಮದುವೆ ಮಾಡಿದ್ರೆ ಸರ ಹೋಗ್ತಾರೆ ಅನ್ನೋದು ಒಂದು ಇದೆಯಲ್ಲ ನಮ್ಮಲ್ಲಿ, ಹಾಗಾಗಿ ಅವ್ರಿಗೆ ಆ ವಯಸ್ಸಿಗೆ ಮದುವೆ ಮಾಡಿದ್ರು ಅಂತ ನಾವು ದಾಖಲೆಗಳಲ್ಲಿ ಓದಿರೋದು. ಹೌದು, ಆಕ್ಚುಲಿ ಅಮ್ಮ ಹೇಳಿದ ಪ್ರಕಾರ, ಅಪ್ಪ ಹೇಳಿದ ಪ್ರಕಾರ ನಮ್ಮ ತಾಯಿಯವರು ಸ್ವಲ್ಪ ನೋಡಕ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು. ಸೊ ಅದರಿಂದ ನಮ್ಮ ತಾತ ಅವರು ಇದಾರಲ್ಲ ಸ್ವಲ್ಪ ಹತ್ತತ್ರ ಏರಿಯಾ ಇದ್ದಿದ್ದು, ಅದಕ್ಕೆ ನಮ್ಮ ತಂದೆಯವ್ರ ತಂದೆ ಇವ್ರನ್ನ ಸೊಸೆ ಮಾಡ್ಕೋಬೇಕು ಅಂತ ತುಂಬ ಆಸೆ ಪಟ್ಟಿದ್ರು. ಅದರಿಂದ ಇಬ್ಬರೂ ಸ್ಟ್ರಾಂಗ್ ಆಗೇ ಇದ್ರು ಬ್ಯಾಕ್ಗ್ರೌಂಡ್. ಸೊ ಅದರಿಂದ ಇದು ಅದೇ ನೀವು ಹೇಳಿದಾಗೆ ನಾಟಕಗಳಿಗೆ ಸ್ವಲ್ಪ ಫಸ್ಟಿಂದನೂ ಆ ಕಡೆ ಒಲವು ಇತ್ತು ಅಂತ ಅನಿಸುತ್ತೆ, ಹೋಗ್ತಾ ಇದ್ರು. ಸೊ ಅದು ಹೇಗೋ ದಾರಿ ಮತ್ತೆ ಚಿತ್ರರಂಗ ಕರೆಸ್ಕೊಂಡಿದೆ ಅಷ್ಟು ಹೇಳಬಲ್ಲೆ, ಯಾಕಂದ್ರೆ ಇವ್ರಿಗೂ ಒಲವಿತ್ತು. ಹೌದು, ಹಿರಣ್ಯ ಮಿತ್ರ ಮಂಡಳಿನಲ್ಲಿ ಅಲ್ಲಿ ಹಿರಣ್ಯ ಮಿತ್ರ ಮಂಡಳಿ ಇತ್ತು, ಅಲ್ಲಿ ಹೋಗ್ತಾ ಇದ್ರು ಇವರು ಅವಕಾಶಗಳಿಗೆ. ಅಲ್ಲಿ ಆಫೀಸು ಇತ್ತು ಅವ್ರದ್ದು. ಅಲ್ಲಿ ಪಂಗನಾಮ ಅಂತ ಒಂದು ನಾಟಕದಲ್ಲಿ ಅವರು ಗುಗ್ಗು ಅನ್ನೋ ಒಂದು ಪಾತ್ರ ಮಾಡ್ತಿದ್ರು ಅಂತಲೂ ಕೆಲವು ಕಡೆ ದಾಖಲೆಗಳಿದೆ, ಅಲ್ಲಿಂದ ಹೆಸರು ಬಂತು ಅಂತ. ಹಾಗೆ ಅಮ್ಮ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋರು ನಮ್ಮ ತಂದೆಯವ್ರನ್ನ, ಅಷ್ಟು ಪೇಷನ್ಸ್ ಇತ್ತು ಅವ್ರಿಗೆ. ಆಮೇಲೆ ಬಂದವ್ರಿಗೆಲ್ಲ ಮನೆಗೆ ಬಂದವ್ರಿಗೆಲ್ಲ ಶಿ ವಾಸ್ ಫೇಮಸ್ ಫಾರ್ ದಟ್ ಆತಿಥ್ಯ, ಎಲ್ಲ ಬುಕ್ಕಲ್ಲೂ ಅದೇನೆ ಅವರು ಅನ್ನಪೂರ್ಣೇಶ್ವರಿ ತರ ಅಂದ್ರೆ ಈಡು ಜೋಡು ಚೆನ್ನಾಗಿತ್ತು. ಆಮೇಲೆ ಆಧ್ಯಾತ್ಮಿಕದ ಕಡೆ ತಿರುಗಿದ್ರು ಲಾಸ್ಟ್ ಅಲ್ಲಿ, ಬಟ್ ಅಮ್ಮಂದು ಪೇಷನ್ಸ್ ತುಂಬಾನೇ ಇದೆ. ಎಲ್ಲರೂ ಬರೋರು, ಅಮ್ಮನ್ನ ಮಾತಾಡ್ಸೋರು, ಸರಿ ಚೆನ್ನಾಗಿ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋರು ಸರ್, ಬೇಕಾದಷ್ಟು ಇತ್ತು ಅಮ್ಮ ಅವ್ರಿಗೆ. ಬಟ್ ಅವ್ರಿಗೆ ಆ ಥರ ಅಷ್ಟು ಆ ಲೆವೆಲಲ್ಲಿ ಇದ್ನಲ್ಲ ನಾನು ಅನ್ನೋದು ಇಬ್ರಿಗೂ ಇರಲಿಲ್ಲ ಸರ್. 7 ದಿವಸ ಸರ್ ಮದುವೆ ಮಾಡಿದ್ದ ಅಮ್ಮನ್ಗೆ, 7 ದಿನದ ಮದುವೆ. ಆಮೇಲೆ 7 ಬಿಳಿ ಕುದುರೆ ಸಾರೋಟು ಮದುವೆ ಮಾಡಿದ್ದು. ಅದೆಷ್ಟು ಸೇರುಗಳು ಚಿನ್ನ ಕೊಟ್ಟಿದಾರೋ ಗೊತ್ತಿಲ್ಲ. ಹುಡುಗಿ ಬೆಂಗಳೂರಿಗೆ ಹೋಗುತ್ತೆ ಅನ್ನೋವಾಗ ಅವ್ರ ಕಡೆನೂ ಹಾಕಿದ್ದಾರೆ, ಇವ್ರ ಕಡೆನೂ ಹಾಕಿದ್ದಾರೆ. ಬಟ್ ಏನೋ ಒಂದು ಡೈಮಂಡ್ ಆಗಿ ಬರಲ್ಲ ಅಂತ ಅಪ್ಪ ಹೇಳ್ತಾ ಇದ್ರಂತೆ ಅಪ್ಪನಪ್ಪ. ಅದೇ ಬೇಕು ಅಂತ ಸ್ವಲ್ಪ ಏನೋ ಆಗಿದೆ, ಅದ ಹಾಕಿದ್ದಕ್ಕೆ ಇಷ್ಟೆಲ್ಲ ಐಶ್ವರ್ಯ ಅಂತ ನಂಬಿಕೆ ಗೊತ್ತಿಲ್ಲ. ಆ ತರ ಅಪ್ಪ ಹೇಳೋರು, ಡೈಮಂಡ್ ಬೇಡ ಅಂತ ಹೇಳಿದ್ರೆ ಅದನ್ನ ಅದೇನೋ ಹಾಕಿಸ್ಕೊಂಡ್ರು ಒಂಥರ, ಅವಾಗ ಸಿಂಬಲ್ ಸ್ಟೇಟ್ ಸಿಂಬಲ್, ಅದಕ್ಕೋಸ್ಕರ ಹೀಗಾಯಿತು ಅಂತ ಹೇಳ್ತಾ ಇದ್ರು. ಆಮೇಲೆ ತಿರ್ಗಾ ಏನು ನಾವು ಬ್ಯಾಕ್ ಟು ಇದಕ್ಕೆ ಹೋಗಿಲ್ಲ, ಹಾಗೆ ಮೇಂಟೈನ್ ಮಾಡಿಕೊಂಡು ಬಂದ್ವಿ. ಅಷ್ಟು ಇದಿಲ್ಲ. ತಾಯಿಯವರು ಯಾವಾಗ ಈಗಿದಾರ ತಾಯಿಯವರು? ಇಲ್ಲ ಸರ್, ಅವರು 96 ವಯಸ್ಸು ತನಕ ಇದ್ರು. 96ನೇ ವಯಸ್ಸು ಹೋದಾಗ ಚೆನ್ನಾಗಿ ಗಟ್ಮುಟ್ಟಿಯಾಗಿದ್ರು. ಅವ್ರ ಕೆಲಸ ಅವ್ರು ಮಾಡಿಕೊಂಡು ಅಪ್ಪನ್ನ ನೆನೆಸ್ಕೊಂಡು ತುಂಬಾನೇ ಚೆನ್ನಾಗಿ ಶಿಯರ್ಸ್ ಎಂಜಾಯ್ಡ್ ಅವರ್ ಲೈಫ್. ಆಧ್ಯಾತ್ಮಿಕ ಜೀವನ ಸ್ವಲ್ಪ ಇಬ್ರು ಒಟ್ಟಿಗೆ ಲಾಸ್ಟ್ ಅಲ್ಲಿ ಕಳೆದ್ರು, ಸ್ವಲ್ಪ ಲಾಸ್ಟ್ ಅಲ್ಲಿ ಚೆನ್ನಾಗಿ ಕಳೆದ್ರು. ಫಸ್ಟ್ ಬಿಸಿ ಇದ್ರು, ಸ್ವಲ್ಪ ತವ್ರ ಮನೆಯಲ್ಲಿ ಇರಬೇಕಾಗಿತ್ತು, ಯಾಕೆಂದ್ರೆ ಚೆನ್ನೈಗೆ ಶೂಟಿಂಗ್ ಎಲ್ಲ ಹೋದಾಗ ನಾವೆಲ್ಲ ಒಬ್ರೊಬ್ರೆ ಇರ್ತೀವಲ್ಲ, ಅದಕ್ಕೆ ಸ್ವಲ್ಪ ದಿವಸ ತವ್ರ ಮನೆಯಲ್ಲಿ ಇದ್ರು. ಆಮೇಲೆ ನಾವು ಕನ್ನಡ ರಂಗ ಇದು ಇಂಡಸ್ಟ್ರಿಯಲ್ಲಿ ಶಿಫ್ಟ್ ಆದ್ಮೇಲೆ ಆಮೇಲೆ ಕರೆಸ್ಕೊಂಡು ಮಕ್ಕಳ ವಿದ್ಯಾಭ್ಯಾಸ ಅದೆಲ್ಲ ಕೊಟ್ಕೊಂಡು ಚೆನ್ನಾಗಿ ಇದ್ರು. ನಮ್ಮ ತಾಯಿಯವರ ಪೇಷನ್ಸ್ ಖಂಡಿತವಾಗ್ಲೂ, ಎಲ್ಲರೂ ಅದನ್ನೇ ಹೊಗಳೋದು, ಹೆಸರಿಗೆ ತಕ್ಕಂತೆ
ತುಂಬ ಸೌಮ್ಯ ಜೀವಿ ಇಬ್ಬರಿಗೂ ಅಷ್ಟೇ. ದುಡ್ಡಿನ ಬಗ್ಗೆ ಆಗಲಿ ಹಣವಂತಿಕೆ ಬಗ್ಗೆ ಆಗಲಿ ಏನು ಅವ್ರಿಗೆ ಆಸೆನೇ ಇಲ್ಲ. ಬರೀ ಇನ್ನೊಬ್ರಿಗೆ ಆತಿಥ್ಯ ಮಾಡಬೇಕು, ಇನ್ನೊಬ್ರಿಗೆ ಸೇವೆ ಮಾಡಬೇಕು, ಆ ಥರ ಇತ್ತು. ಅವಾಗ ಸ್ವಲ್ಪ ಕಷ್ಟ ಇತ್ತಲ್ಲ, ಇಂಡಸ್ಟ್ರಿನೇ ಕಷ್ಟ ಫೇಸ್ ಮಾಡ್ತಿರೋವಾಗ. ಬಟ್ ಯಾವಾಗಲೂ ಒಂದು ಏನು ಹೇಳೋರು ಅಂದರೆ, ಮುಂದೆ ಕನ್ನಡ ಚಿತ್ರರಂಗಕ್ಕೆ ಕಷ್ಟಗಳಿದೆ, ಬೇರೆಯವರು ಇದು ದಬ್ಬಾಳಿಕೆ ಜಾಸ್ತಿ ಆಗತ್ತೆ ಅಂತ ತುಂಬ ಹೇಳೋರು ನಮ್ಮ ತಂದೆಯವರು. ಎಷ್ಟು ಲೆಟರ್ಸ್ ಬರೆದಿದ್ದಾರೆ ಅಂದರೆ, ಈಗಲೂ ವಿಧಾನಸೌಧದಲ್ಲಿ ಇದೆ, ಸರಿ, ಆಫೀಸ್ ಕಾಪಿಗಳೆಲ್ಲ ತುಂಬ ಅವಾಗ ಬರೆದು 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 ಲೆಟರ್ಗಳು ಬರೆಯೋರು. ಹುಷಾರಾಗಿರಿ, ಹಿಂಗಾಗತ್ತೆ ಹಂಗಾಗತ್ತೆ ಅಂತ ಮುನ್ನೆಚ್ಚರಿಕೆ ಕೊಟ್ಟು ಕೊಟ್ಟು ಬರೆಯೋರು. ನಾನು ಆಮೇಲೆ ಹೇಳ್ತಾ ಇದ್ದೆ, ಯಾರು ಅದನ್ನು ಅಕ್ನಾಲೆಜ್ ಮಾಡ್ತಾರೆ, ನೀನು ಇಷ್ಟೆಲ್ಲ ಮಾಡ್ತೀಯಲ್ಲ ಅಂತ ಹೇಳ್ತಾ ಇದ್ದೆ. ಹೌದು, ಅವರು ಮದ್ರಾಸ್ನಲ್ಲಿ ನಮ್ಮ ದಕ್ಷಿಣ ಭಾರತೀಯ ಚಿತ್ರರಂಗನೇ ಅಲ್ಲಿ ನೆಲೆಗೊಂಡಿದ್ದು, ಅಂದರೆ ತೆಲುಗು, ತಮಿಳು, ಕನ್ನಡ, ಮಲಯಾಳಂ, ಹಿಂದಿ ಎಲ್ಲ ಚಿತ್ರಗಳು ಅಲ್ಲಿ ತಯಾರಾಗ್ತಾ ಇದ್ವು. ಇವರು ಕೂಡ ಬೇರೆ ಬೇರೆ ಭಾಷೆಗಳಲ್ಲಿ ಕೂಡ ಅಭಿನಯಿಸಿದ್ದಾರೆ. ಹಾಗಿರುವಾಗ ಅವರಿಗೆ ಚಿತ್ರರಂಗದ ಒಳಗು ಹೊರಗು ಚೆನ್ನಾಗಿ ಗೊತ್ತಿಲ್ಲ, ಗೊತ್ತಿದೆ ಈ ಡಬ್ಬಿಂಗ್ ನಿಂದ ಏನಾಗುತ್ತೆ, ಡಬ್ಬಿಂಗ್ ಹಾವಳಿ. ಆಮೇಲೆ ಕನ್ನಡದ ಚಿತ್ರಗಳು ರಾತ್ರಿ ಹೊತ್ತು ಶೂಟಿಂಗ್, ಯಾಕೆಂದ್ರೆ ಸ್ಟುಡಿಯೋ ಬಾಡಿಗೆ ಕಡಿಮೆ ಅಂತ. ಅದನ್ನೆಲ್ಲ ಇವರು ಕಣ್ಣಾರೆ ನೋಡಿದ್ದವರು. ಹಾಗಾಗಿ ಈ ಚಿತ್ರರಂಗಕ್ಕೆ ಮುಂದೆ ಏನೇನೋ ತೊಂದರೆಗಳು ಕಾದಿದೆ ಅನ್ನೋದು ಅವರಿಗೆ ಗೊತ್ತಿತ್ತು ಅಂತ ಕಾಣುತ್ತೆ. ಅದನ್ನ ಅವರು ತಡೆಗಟ್ಟಿ ಅಂತ ಪಾಪ ಶ್ರಮ ವಹಿಸಿ ಲೆಟರ್ಗಳನ್ನ ಬರೆದು ಹೇಳಿದ್ದಾರೆ. ತುಂಬಾ ಆಫೀಸ್ ಕಾಪಿ ಫೈಲ್ಸ್ ಎಲ್ಲ ಒಂದೊಂದೇ ತೆಗೆದು ನೋಡ್ತಾ ಇದ್ರೆ ಅವರ ಬರವಣಿಗೆಯಲ್ಲೇ, ಅವಾಗೆಲ್ಲ ಟೈಪಿಂಗ್ ಅದೆಲ್ಲ ಇರ್ಲಿಲ್ವಲ್ಲ, ಕೈಯಲ್ಲೇ ಬರೆದು ಆಫೀಸ್ ಹೋಗೋದು, ವಿಧಾನಸೌಧ ಕೊಡೋದು, ಅದನ್ನೆಲ್ಲ ಮಾಡಿ ತುಂಬಾ ಕಷ್ಟಪಟ್ರು. ಆ ರೀತಿಯಲ್ಲೂ ಚಿತ್ರರಂಗವನ್ನು ಉಳಿಸೋದಕ್ಕೆ ಹೋರಾಡಿದ್ದಾರೆ, ತುಂಬಾನೇ ಪ್ರಯತ್ನ ಪಟ್ರು. ನೋಡಿದ್ರೆ ಈಗ ಹಾಲಿ ಎಕ್ಸಿಸ್ಟಿಂಗ್ ಪೊಸಿಷನ್ ಹಾಗೆ ಇದೆ, ಅವರು ಹೇಳಿದ್ರಲ್ಲ ಆ ತರ ನಡೀತಾ ಇದೆ. ಹೌದು, ಇವಾಗ ಅದೇ ಒಬ್ಬರೊಬ್ಬರೇ ಹಳಬ್ರು ಹೋಗ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ನನಗೆ ತಿಳಿದಂಗೆ ಅವರು ರಾಜಶೇಖರ ಮೂರ್ತಿ ಅವಾಗ, ಆಮೇಲೆ ಇನ್ನ ಯಾರು ಮಿನಿಸ್ಟರ್ಗಳಿದ್ರು, ಎಲ್ಲ ಹೋಗಿ ಪಾಪ ಕೊಟ್ಬಿಟ್ಟು ಬಂದ್ರು, ಲೆಟರ್ಗಳು ಕೊಟ್ಬಿಟ್ಟು ಬಂದ್ರು, ಈ ತರ ಚಿತ್ರರಂಗಕ್ಕೆ ಸಪೋರ್ಟ್ ಬೇಕು ಹಾಗೆ ಹೀಗೆ. ಅವ್ರ ಪ್ರಯತ್ನ ಅವ್ರು ಮಾಡಿದ್ದಾರೆ, ಏನಾದ್ರೂ ಸರಿ ಹೋಗೋದಾದ್ರೂ ಹೋಗ್ಲಿ, ನಮ್ಮ ನಂತರವೂ ಚಿತ್ರರಂಗ ಉಳಿದಿರ್ಲಿ ಚೆನ್ನಾಗಿರ್ಲಿ ಅಂತ. ಹೌದು, ತುಂಬಾ ಹೋರಾಡಿದ್ರು, ಅದು ಫಲ ಕೊಡ್ಲಿಲ್ಲ ಅಂತ ಅನ್ಸುತ್ತೆ. ನಿಮ್ಮ ತಂದೆಯವರಿಗೆ ಹೀಗೆ ಚಿತ್ರರಂಗದ ಪರಿಚಯ, ಎಲ್ಲ ಕ್ಷೇತ್ರಗಳ ಆ ಚಿತ್ರರಂಗದ ಎಲ್ಲ ವಿಭಾಗಗಳ ಪರಿಚಯ ಇದ್ದಿದ್ರಿಂದ ಅವರು ಏನು ಸಿನಿಮಾ ನಿರ್ಮಾಣ ಮಾಡೋದಕ್ಕೆ ಹೊರಡ್ಲಿಲ್ವಾ? ಮಾಡಿದ್ರು ಸರ್, ಅವ್ರ ಪ್ರಯತ್ನ ಅದನ್ನು ಮುಟ್ಟಿದ್ರು. 1961 ಗುರುಪ್ರಸನ್ನ ಪ್ರೊಡಕ್ಷನ್ಸ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಮೊನ್ನೆ ಏನಕ್ಕೋ ತೆಗೆದಾಗ ಇನ್ವಿಟೇಷನ್ಸ್ ನೋಡಿದೆ, ಕೆಂಗಲ್ ಹನುಮಂತಯ್ಯ ಅವರ ಇನಾಗ್ರೇಷನ್ ಅಲ್ಲಿ ಮಾಡಿದ್ರು, ತುಂಬಾ ಗ್ರ್ಯಾಂಡ್ ಸ್ಕೇಲ್ ಅಲ್ಲೇ ಮಾಡಿದ್ರು, ಅವಾಗ ಪ್ರಯತ್ನ ಪಟ್ರು, ಬಟ್ ಅದು ನೆರವೇರ್ಲಿಲ್ಲ ಅಂತ ಅನ್ಸುತ್ತೆ. ಅದಾದ್ಮೇಲೆ ಸ್ವಲ್ಪ ವರ್ಷಗಳಾದ್ಮೇಲೆ ಕಳಶಾಪುರದ ಹುಡುಗರು ಅಂತ ಬರ್ಸಿದ್ರು, ಚಿತ್ರಕಥೆ ಬರೆದ್ರು, ಅದು ಆಯ್ತು. ಹೌದು, ಬಟ್ ಇವ್ರಿಗೇನು ಅದು ಇದಾಗಿಲ್ಲ, ಸಿನಿಮಾ ಆಯ್ತು. ಅದು ಸಿನಿಮಾ ಆಯ್ತು, ಆಯ್ತು ವಿಮರ್ಶಕರಿಂದ ಕೈ ಸುಟ್ಕೊಂಡ್ರು ಅದು ಹೇಳೋರು. ತುಂಬಾ ಆಸೆಯಿಂದ ಮಾಡಿದೆ ಅದು, ಫಿಲಮ್ ಆಯ್ತು, ಬಟ್ ನನಗೆ ಅಷ್ಟು ಕೈ ಸುಟ್ಕೊಂಡೆ ಅಂತ ಅಂದ್ರು ಸರ್. ಅದು ಏನಕ್ಕೆ ಅಂತ ನನಗೆ, ಬಹುಶಃ ಅದರಿಂದಾನೇ ಅವರು ಮುಂದೆ ಸಿನಿಮಾ ನಿರ್ಮಾಣದ ಪ್ರಯತ್ನವನ್ನು ಮಾಡಲಿಲ್ಲ ಅಂತ ಅನ್ಸುತ್ತೆ. ರಾಜ್ಕುಮಾರ್ ಅವರ ಕಾಲ್ ಶೀಟು ನಿಮ್ಮ ತಂದೆಯವರಿಗೆ ಸಿಕ್ಕಿತ್ತು, ಆದರೆ ಅವರು ಅದನ್ನು ಬಳಸ್ಕೊಳ್ಳೋಕೆ ಆಗಲಿಲ್ಲ ಅಂತ ಚಿತ್ರರಂಗದಲ್ಲಿ ಒಂದಿಷ್ಟು ಜನ ಹೇಳ್ತಾರೆ ಅದನ್ನು. ಅದರ ಬಗ್ಗೆ ನಿಮಗೇನಾದರೂ ಮಾಹಿತಿ ಇದೆಯಾ? ಹೌದು ಸರ್, ನಿಮ್ಮ ಸಂದರ್ಶನದಲ್ಲಿ ನನಗೆ ಅದು ಕೇಳ್ಪಟ್ಟು ನನಗೆ ಸಂತೋಷನೂ ಆಯಿತು. ಬಟ್ ಯಾಕೆ ಇವರು ಈ ಥರ ಉಪಯೋಗಿಸ್ಕೊಳ್ಳಿಲ್ಲ ಅಂತ ನನಗೂ ಒಂದು ಅನ್ನಿಸ್ತು, ಮಾಡ್ಕೋಬೋದಾಗಿತ್ತಲ್ವಾ. ಹೌದು ಹೌದು, ಯಾಕೆಂದರೆ ರಾಜ್ಕುಮಾರ್ ಅವರು ಎಷ್ಟೋ ಜನ ಚಿತ್ರರಂಗದ ಹಿರಿಯರಿಗೆ ಕಷ್ಟಕಾಲದಲ್ಲಿ ತಮ್ಮ ಕಾಲ್ ಶೀಟನ್ನು ಕೊಟ್ಟು ಸಹಾಯ ಮಾಡಿದ್ದಾರೆ. ಗುಗ್ಗು ಅವರ ಬಗ್ಗೆ ರಾಜ್ಕುಮಾರ್ ಅವರಿಗೆ ತುಂಬಾ ಅಭಿಮಾನ ಇತ್ತು, ಗೌರವ ಇತ್ತು, ಹಾಗಾಗಿ ಅವ್ರಿಗೂ ಕೊಟ್ಟಿರೋ ಸಾಧ್ಯತೆಗಳಿರುತ್ತೆ. ಆದ್ರೆ ಕಾಲ್ ಶೀಟ್ ಸಿಕ್ಕಿದ ತಕ್ಷಣ ಸಿನಿಮಾ ಮಾಡೋದಕ್ಕೆ, ಆ ಸಿನಿಮಾ ಮಾಡೋದು ಹೇಗೆ ಅನ್ನೋದು ಗೊತ್ತಿರಬೇಕು, ಎಲ್ಲಿಂದ ಫೈನಾನ್ಸ್ ತರಬೇಕು, ಇದೆಲ್ಲ ಅವತ್ತು ಅದು ಒಂದು ರೀತಿನಲ್ಲಿ ನಡ್ಕೊಂಡು ಹೋಗ್ತಾ ಇತ್ತು. ಕಾಲ್ ಶೀಟ್ ಇದ್ರೆ ಸಾಕು, ಯಾರೋ ಒಬ್ರು ಫೈನಾನ್ಸ್ ಮಾಡೋದು, ಆಮೇಲೆ ಸಿನಿಮಾ ಮಾಡೋದು, ಅಥವಾ ಕಾಲ್ ಶೀಟ್ನ ಲಾಭಕ್ಕೆ ಕೊಡೋದು, ಸ್ವಲ್ಪ ಹಣ ಇವ್ರು ಮಾಡ್ಕೊಳ್ಳೋದು ಅಂತ ಈ ರೀತಿ ಎಲ್ಲ ನಡೀತಿತ್ತು. ಬಹುಶಃ ಅದು ಯಾವುದು ನಿಮ್ಮ ತಂದೆಯವರ ಸ್ವಭಾವಕ್ಕೆ ಒಗ್ಗಿ ಬರಲಿಲ್ಲ ಅಂತ ಕಾಣುತ್ತೆ, ಹಾಗಾಗಿ ಅದು ಈಡೇರಲಿಲ್ಲ. ಆ ತರ ಮಲ್ಟಿಪ್ಲಿಕೇಶನ್ ಮಾಡೋ
ಅಷ್ಟು ಚುರುಕಿಲ್ಲ ಅಪ್ಪ, ಆದ್ರಿಂದ ಇದ್ದಿದ್ರೆ ಒಂಚೂರು ಮಾಡ್ಕೋಬೋದಾಗಿತ್ತು, ನಮ್ಗೆ ಒಂದು ಖುಷಿ ಆಗ್ತಿತ್ತು. ಒಂದು ಅಪ್ಪ ಅವರು ರಾಜ್ಕುಮಾರ್ ಅವ್ರನ್ನ ಇಟ್ಟು ಒಂದು ಫಿಲಮ್ ಮಾಡಿದ್ರಲ್ಲ ಅಂತ ಒಂದು ನಮಗೂ ಒಂದು ಖುಷಿ ಆಗ್ತಾ ಇತ್ತು. ಏಕೆ ಮಾಡಲಿಲ್ಲ ಅನ್ನೋದು ಕಾರಣ ಗೊತ್ತಿಲ್ಲ, ಅಣ್ಣಂಗೆ ಗೊತ್ತಿರ್ಬೋದು. ಹೋಗ್ಲಿ ಬಿಡಿ, ಆಗದೆ ಇರೋ ವಿಚಾರದ ಬಗ್ಗೆ ಮಾತಾಡೋದಕ್ಕಿಂತ ಅದ್ರ ಬಗ್ಗೆ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಎಷ್ಟೋ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಅದೇ ರೀತಿಯಲ್ಲಿ ಕನ್ನಡದ ಕುಮಾರತ್ರಯರು ಕಲ್ಯಾಣ್ ಕುಮಾರ್ ಅವ್ರ ಜೊತೆ, ಉದಯ್ ಕುಮಾರ್ ಅವ್ರ ಜೊತೆ, ಮುಂದಿನ ಪೀಳಿಗೆಯವರಾದ ನಮ್ಮ ವಿಷ್ಣುವರ್ಧನ್ ಅವ್ರ ಜೊತೆ, ಎಲ್ಲರ ಜೊತೆಯಲ್ಲೂ ಚಿತ್ರಗಳನ್ನು ಮಾಡಿದ್ದಾರೆ. ಅಂಬರೀಷ್ ಅವ್ರ ಜೊತೆ ಎಲ್ಲರ ಜೊತೆಯಲ್ಲೂ ತೆರೆಯನ್ನು ಹಂಚಿಕೊಂಡಿದ್ದಾರೆ. ಪೋಷಕ ಪಾತ್ರಗಳಿಗೆ ಒಂದು ಗೌರವವನ್ನು ತಂದಂಥವರು ನಿಮ್ಮ ತಂದೆಯವರು. ವೀಕ್ಷಕರೇ, ನಮ್ಮ ಈ ಕಾರ್ಯಕ್ರಮಗಳ ಉದ್ದೇಶವೇ ಎಲೆಮರೆಯ ಕಾಯಿಯ ಹಾಗೆ ಇರುವಂಥ ಕನ್ನಡ ಚಿತ್ರರಂಗದ ಹಿರಿಯ ಚೇತನಗಳ ಸಾಧನೆಗಳನ್ನು ನಿಮ್ಮ ಮುಂದೆ ತರುವಂಥದ್ದು. ನಾವು ಕಾಮಿಡಿಯನ್ ಗುಗ್ಗು ಅವರ ಕುರಿತಾದ ಸಂಚಿಕೆಯನ್ನು ತಂದಿದ್ದರಿಂದಾಗಿ ಆ ಸಂಚಿಕೆಯನ್ನು ನೋಡಿ ಅವರ ಮಗಳು ಕಮಲಾದೇವಿಯವರು ಬಂದು ಇವತ್ತು ತಮ್ಮ ಅನುಭವವನ್ನೆಲ್ಲ ನಮ್ಮ ನಿಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ. ನಮಸ್ಕಾರ ಅಮ್ಮ. ನಮಸ್ಕಾರ. ನಮ್ಮ ಸರ್ವಿಸಸ್ ಏನಾದರೂ ನಿಮಗೆ ತಗೊಳ್ಳೋಂಗಿದ್ರೆ ನಾವು ನಿಜವಾಗ್ಲೂ ತುಂಬ ಸಂತೋಷ ಆಗುತ್ತೆ. ಯಾವ ರೀತಿಯಲ್ಲಾದರೂ ಸರಿ ಕನ್ನಡ ಚಿತ್ರರಂಗಕ್ಕೆ ನಮ್ಮಿಂದ ಏನು ಸೇವೆ ಆಗುತ್ತೋ ಅದನ್ನು ದಯವಿಟ್ಟು ನಮಗೂ ಒಂದು ಅವಕಾಶ ಮಾಡಿಕೊಡಿ. ಖಂಡಿತ, ಯಾವ ರೀತಿಯಲ್ಲಾದರೂ ಸರಿ ಖಂಡಿತ ಹೇಳ್ತೀವಮ್ಮ. ನಮಸ್ಕಾರ. ನಮಸ್ಕಾರ.